ಬಳ್ಳಾರಿ ಜಿಲ್ಲೆಯ ಕುಡ್ಗಿಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಜರುಗಿದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಜಲಮಂಡಳಿ ಮತ್ತು ಒಳಚರಂಡಿ ಇಲಾಖೆ ನಿರ್ಲಕ್ಷ್ಯತನವನ್ನು ಖಂಡಿಸಲಾಯಿತು ಕೆಲ ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕಳೆದ ಒಂದೂವರೆ ವರ್ಷದ ಹಿಂದೆ ಪಟ್ಟಣದಲ್ಲಿ ಯುಜಿಡಿಯವರು ಕಾಮಗಾರಿಗೆ ಸಿಮೆಂಟ್ ರಸ್ತೆಗಳನ್ನು ಛಿದ್ರ ಛಿದ್ರಗೊಳಿಸಿದ್ದು ನಂತರ ರಸ್ತೆಗಳನ್ನು ಈವರೆಗೂ ಸರಿಪಡಿಸಿಲ್ಲ ಇದರಿಂದ ಪಾದಚಾರಿ ವಾಹನ ಸವಾರರು ಹರಸಾಹಸ ಪಡುತ್ತಿದ್ದಾರೆ ಶೀಘ್ರವೇ ರಸ್ತೆಗಳನ್ನು ದುರಸ್ತಿಗೊಳಿಸಿ ಎಂದು ಸದ ಸದಸ್ಯರಾದ ಕಾಲ್ಚಿಟ್ಟಿ ಈಶಪ್ಪ ಹಾಗೂ ತಾಳ್ ಎಸ್ ವೆಂಕಟೇಶಪ್ಪ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಸದಸ್ಯರಾದ ಸೂಕುರ್ ಮಾತನಾಡಿ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಚರಂಡಿ ಕೆಲಭಾಗ ಚಕ್ಕಂಗೊಂಡಿದ್ದು ಈವರೆಗೂ ದುರಸ್ತಿಗೊಂಡಿಲ್ಲ ಸಂಬಂಧಿಸಿದವರಿಗೆ ಸೂಚಿಸಿ ದುರಸ್ತಿಗೊಳಿಸಿ ಎಂದರು ಕಾಲ್ಚಿಟ್ಟಿ ಈಶಪ್ಪ ಮಾತನಾಡಿ ರಾಜೀವ್ ಗಾಂಧಿ ನಗರದಲ್ಲಿ ತುರ್ತಾಗಿ ಜಂಗಲ್ ಕಟಿಂಗ್ ಮಾಡಿಸಲು ಜಸ್ಕಾಂ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದ್ರು ಅಭಿವೃದ್ಧಿಗೆ ಚರಂಡಿ ಮೇಲಿನ ಒತ್ತುವರಿ ತೆರವು ಅನಿವಾರ್ಯ ಕಾರಣ ಸೂಕ್ತ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಸದಸ್ಯರಾದ ಸಿರಿ ಮಂಜುನಾಥ್ ಎಚ್ಎಂ ಸಚಿನ್ ಕುಮಾರ್ ಹಾಗೂ ಚಂದ್ರಶೇಖರ್ ಮಾತನಾಡಿದ್ರು ತುರ್ತಾಗಿ ಹಂದಿ ಬೀಡಾದ ದನ ಹಾಗೂ ಬೀದಿ ನಾಯಿಗಳ ನಿರ್ಮೂಲನೆ ಆಗಬೇಕು ಎಂದು ಒತ್ತಾಯಿಸಿದ್ರು ತಮ್ಮ ವಾರ್ಡ್ನಲ್ಲಿ ನೂತನ ಸಾರ್ವಜನಿಕ ಮಹಿಳಾ ಸಾಮೂಹಿಕ ಶೌಚಾಲಯ ನಿರ್ಮಾಣ ನಂತರವಷ್ಟೇ ಈಗಿರುವ ಶೌಚಾಲಯ ತೆರವುಗೊಳಿಸಬೇಕೆಂದು ಸಿರಿ ಬಿ ಮಂಜುನಾಥ್ ತಿಳಿಸಿದ್ರು ನಮ್ಮ ವಾರ್ಡ್ಗಳಲ್ಲಿ ಚರಂಡಿಗಳು ತುಂಬಿವೆ ಶೀಘ್ರವೇ ಸ್ವಚ್ಛಗೊಳಿಸಿ ಅಗತ್ಯ ಕಡೆಗಳ ಚರಂಡಿ ನಿರ್ಮಿಸಿ ಎಂದು ಸದಸ್ಯರಾದ ಪೂರ್ಣಾ ನಾಯಕ್ ಮತ್ತು ಸರಸ್ವತಿ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ್ರು ಅಧ್ಯಕ್ಷ ಎಂ ಶಾರದಾಬಾಯಿ ಉಪಾಧ್ಯಕ್ಷೆ ಊರಮ್ಮ ಹಾಗೂ ಮುಖ್ಯಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಾಗಿದ್ರು ಬ್ಯೂರೋ ರಿಪೋರ್ಟ್ ವಿಜಿ ಋಷಭೇಂದ್ರ ಭಾರತ್ ವೈಭವ್ ನ್ಯೂಸ್ ಕೂಡ್ಗಿ